ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಿ ಬಿ ಜೆ ಪಿಗೆ ಮೈಲೇಜ್ ಕೊಡ್ತಾ ಇದ್ದಾರಾ ಸಿದ್ದು ಅಂತ ಸಿದ್ದರಾಮಯ್ಯನವರು ಮಾತನಾಡಿದ್ರೆ ಬಿ ಜೆ ಪಿಗೆ ಹೆಚ್ಚು ಲಾಭ ಆಗುತ್ತಾ ಕಳೆದ ಬಾರಿ ಚುನಾವಣೆಯಲ್ಲಿ ದುಬಾರಿ ಆಗಿತ್ತು ಸಿದ್ದು ಮಾತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಮುಸ್ಲಿಂ ಪರ ಮಾತಾಡಿದ್ರೆ ನಮಗೆ ಲಾಭ ಅಂತ ಬಿ ಜೆ ಪಿ ಲೆಕ್ಕಾಚಾರ ಹಿಂದೆ ಇದೇ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಿ ಗೌಡರ ಕುಟುಂಬದ ಬಗ್ಗೆ ಮಾತನಾಡಿದರು ಸಿದ್ದರಾಮಯ್ಯವರು ಸಿದ್ದರಾಮಯ್ಯನವರ ಅವತ್ತಿನ ಮಾತಿನಿಂದ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಕಮ್ಯುನಿಟಿ ಅವರು ಸಾರಾ ಸಗಟಾಗಿ ಜೆ ಡಿ ಎಸ್ ಪರ ನಿಂತ್ಬಿಟ್ರು ರಿಸಲ್ಟಲ್ಲಿ ಗೊತ್ತಾಗಿತ್ತು ಅದು ಈಗ ಸ್ವಾಮೀಜಿಗಳ ಬಗ್ಗೆ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾದ್ರ ಸಿದ್ದರಾಮಯ್ಯ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ ಮಸೂದ್ ಬಿ ಜೆ ಪಿ ಅವರು ಸಿದ್ದರಾಮಯ್ಯನವರ ಈ ಎಲ್ಲ ವಿವಾದಾತ್ಮಕ ಹೇಳಿಕೆಗಳನ್ನು ಅಡ್ವಾಂಟೇಜ್ ಆಗಿ ತಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂಥರದಲ್ಲಿ ಇವರೇ ಅನುಕೂಲ ಮಾಡಿಕೊಡ್ತಿದ್ದಾರಾ ಬಿ ಜೆ ಪಿಗೆ ಅಂತ ಅರವಿಂದ್ ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ಈಗ ಪಕ್ಷದಲ್ಲೂ ಕೂಡ ಸಾಕಷ್ಟು ಕಿರಿಕಿರಿ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಪಕ್ಷವೂ ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಸ್ವಲ್ಪ ಮುಜುಗರಕ್ಕೊಳಗಾಗಿರುವಂಥದ್ದು ಇದು ಇನ್ನೊಂದು ಕಡೆ ಬಿಜೆಪಿಗೂ ಕೂಡ ಇದು ಕೂಡ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗಿ ಮಾರ್ಪಡ ಮಾರ್ಪಡಿಸ್ತಾ ಇದೆ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಿದೆ ಬಿಜೆಪಿಗೂ ಕೂಡ ಪ್ಲಸ್ ಪಾಯಿಂಟ್ ಆಗ್ತಾ ಇರುವಂಥದ್ದು ಅವರ ಹೇಳಿಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಸ್ಪಷ್ಟೀಕರಣ ಕೊಡಬಾರ್ದು ಅನ್ನುವಂತಹ ಆಂತರಿಕ ಸೂಚನೆಯನ್ನ ಕಾಂಗ್ರೆಸ್ ವಲಯದಲ್ಲೇ ಡಿ ಕೆ ಶಿವರು ಕೊಟ್ಟಿರುವಂಥದ್ದು ಸೂಚ್ಯವಾಗಿ ಎಲ್ಲ ಶಾಸಕರಿಗೂ ನಾಯಕರಿಗೂ ಕೂಡ ಅವರು ಸೂಚನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಹೇಳಿಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ ಹಾಗಾಗಿ ಯಾರು ಕೂಡ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬಾರದು ಅವರೇ ಹೇಳಿಕೆ ಕೊಟ್ಟಿದ್ರೆ ಅವರೇ ಸ್ಪಷ್ಟೀಕರಣ ಅವರು ಬಿಟ್ಟು ಇನ್ಯಾರು ಕೂಡ ಇವತ್ತು ಆ ಸಂಬಂಧಪಟ್ಟಂತೆ ಮಾತನಾಡಲಿಲ್ಲ ನಾವು ರಾಮಲಿಂಗ ರೆಡ್ಡಿ ಮಾತಾಡಿಸಿದ್ವಿ ಮಾತನಾಡಲಿಲ್ಲ ಪ್ರಿಯಾಂಕ್ ಹರ್ಗೆ ಕೇಳಿದ್ವಿ ಅವರು ಕೂಡ ಮಾತನಾಡಲಿಲ್ಲ ಬಿಜೆಪಿ ಈ ಸಂಬಂಧಪಟ್ಟಂತೆ ಸ್ವಲ್ಪ ಪರಿಸ್ಥಿತಿ ಎನ್ ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ ಇನ್ನೊಂದು ಸ್ವಾಮೀಜಿ ಗಳ ಒಂದು ವರ್ಗ ಕೂಡ ಸಿದ್ದರಾಮಯ್ಯ ಈ ಹೇಳಿಕೆ ಕಿಡಿಕಾರ್ತಾ ಇದೆ ಜೊತೆಗೆ ಬೇರೆ ಬೇರೆ ವಿಶ್ಲೇಷಣೆಗಳು ಕೂಡ ಈ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಕೇಳಿ ಬರ್ತಾ ಈ ಹಿಂದೆ ಅವರೇ ಅಧಿಕಾರದಲ್ಲಿದ್ದಾಗ ವೀರಶೈವ ಧರ್ಮ ಸಂಬಂಧಪಟ್ಟಂತೆ ಧರ್ಮ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಪ್ರಯತ್ನ ಕೇಳಿದಾಗ ಅದೇ ಒಂದು ಪ್ರಯತ್ನ ಅವರ ಮುಳುವಿಗೂ ಅಂದ್ರೆ ಕಾಂಗ್ರೆಸ್ನ ಸೋಲಿಗೂ ಕೂಡ ಕಾರಣ ಆಯಿತು ಆಗ ಆ ವಿಶ್ಲೇಷಣೆ ಕೂಡ ಮಾಡಲಾಗ್ತಿತ್ತು ಈಗ ಮತ್ತೆ ಸ್ವಾಮೀಜಿಗಳ ವಿಚಾರಕ್ಕೆ ಸಿದ್ದರಾಮಯ್ಯ ಅವರು ಹೋಗ್ತಾ ಇರುವಂತ ಎಲ್ಲ ಒಂದ್ ಕಡೆ ಚುನಾವಣಾ ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಗೆ ಇದು ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದಾವೆ ಸಿದ್ದರಾಮಯ್ಯ ಅವರ ಈ ಹೇಳಿಕೆಯಿಂದ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಅಂತರ ಕಾಯ್ದುಕೊಂಡು ಹಾಗಾಗಿ ಸಿದ್ದರಾಮಯ್ಯ ಅವರೇ ತಮ್ಮ ಹೇಳಿಕೆಗೆ ಸ್ಪಷ್ಟೀಕರಣ ಕೊಡಬೇಕು ಈಗಾಗಲೇ ನನ್ನ ಟ್ವೀಟ್ ಅಲ್ಲಿ ಕೊಟ್ಟಿದ್ದಾರೆ ಆದರೆ ಆ ಟ್ವೀಟ್ ನಲ್ಲಿ ಸ್ಪಷ್ಟೀಕರಣ ಕೊಟ್ಟರು ಕೂಡ ಒಂದ್ ರೀತಿಯಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಕಾಂಗ್ರೆಸ್ ಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಬಿಜೆಪಿ ಎಲ್ಲ ಒಂದ್ ಕಡೆ ರಾಜಕೀಯ ಲಾಭಕ್ಕಾಗಿ ಇದನ್ನ ಬಳಸ್ಕೊಳ್ತಿರ್ಬೋದು ಈ ಹಿಂದಿನ ಪ್ರಕರಣಗಳಂತೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದಾಗಿ ಕಾಂಗ್ರೆಸ್ನ ಇತರ ನಾಯಕರು ಕೂಡ ಏನ್ ಮಾತಾಡ್ಬೇಕು ಏನ್ ಮಾತನಾಡಬಾರ್ದು ಅನ್ನುವಂತಹ ಒಂದು ಎಚ್ಚರಿಕೆಯಲ್ಲಿ ಇರುವಂತಹದ್ದು ಸಿದ್ದರಾಮಯ್ಯ ಅವರಿಗೆ ಇದು ಒಂದ್ ರೀತಿ ಪಾಠ ಅಂತಾನು ಕೂಡ ಹೇಳ ಅರವಿಂದ್ ಥ್ಯಾಂಕ್ ಯು ಮಸೂದ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಬಟ್ ಸಿದ್ದರಾಮಯ್ಯ ಅಷ್ಟು ಮಾತ್ರದ ಅರಿವಿರಲ್ವಾ ನನ್ನ ಮಾತುಗಳು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹಾಗಾದರೆ ಏನಾದರೂ ಉದ್ದೇಶಪೂರ್ವಕವಾಗಿ ಮಾತನಾಡಿದ್ರೆ ಆ ಸಿದ್ದರಾಮಯ್ಯ ನೋ ಬಟ್ ಕೆಲವು ಸಂದರ್ಭಗಳಲ್ಲಿ ಹೀಗಾಗುತ್ತೆ ಬಟ್ ಟೈಮ್ ಸರಿ ಇಲ್ಲ ಅಂತಂದರೆ ಏನೇ ಮಾಡೋಕ್ಕೆ ಹೋದರೂ ಎಡವಟ್ಟಾಗುತ್ತೆ ಅನ್ನೋದಕ್ಕೆ ಸಿದ್ದರಾಮಯ್ಯನವರೇ ಸಾಕ್ಷಿ